ಸ್ನೇಹಿತರೆ ಸಿದ್ದರಾಮಯ್ಯನವರು ಇಷ್ಟು ಬೇಗ ಈ ಒಂದು ನಿರ್ಧಾರ ಮಾಡುತ್ತಾರೆ ಅಂತ ಯಾರು ಅಂದುಕೊಂಡಿರಲಿಲ್ಲ ಅವರು ಒಂದು ಟ್ವೀಟ್ ಮಾಡುತ್ತಾರೆ ಆ ಟ್ವೀಟ್ ಆದಮೇಲೆ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ಒಂದು ಸಬ್ಜೆಕ್ಟ್ ಸಿಕ್ಕಿದೆ ಅದರ ಬಗ್ಗೆ ಚರ್ಚೆಗಳು ಮಾಡುತ್ತಾ ಇದ್ದಾರೆ ಈ ವರದಿ ಏನಾದರೂ ಹೊರಗಡೆ ಬಂದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಆಗಾಗುತ್ತೆ ಈಗಾಗುತ್ತೆ ಅಂತ ಹೇಳಿ ಒಂದು ಚರ್ಚೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಟ್ಟು ಜನಸಂಖ್ಯೆ 6.5 ರಿಂದ 7 ಕೋಟಿ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಒಂದು ಜಾತಿ ಹೇಳುತ್ತೆ ನಾವು 1.5 ಕೋಟಿ ಜನಸಂಖ್ಯೆ ಇದ್ದೀವಿ ಅಂತ ಮತ್ತೊಂದು ಜಾತಿ ಹೇಳುತ್ತೆ ನಾವು 16 ರಿಂದ 18% ಇದ್ದೀವಿ ಅಂತ ಹೇಳಿ ಅವರವರು ಇಷ್ಟ ಬಂದಂಗೆ ಅವರವರು ಜಾತಿಗಳನ್ನ ಸಂಖ್ಯೆಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ ಆದ್ರೆ ನಿಖರವಾದ ಜಾತಿ ಗೊತ್ತಾಗಬೇಕಲ್ಲ ಇವತ್ತು ಕರ್ನಾಟಕದಲ್ಲಿ ಏನು ಸರಾಸರಿ 224 ವಿಧಾನಸಭಾ ಕ್ಷೇತ್ರಗಳನ್ನು ತಗೊಂಡ್ರೆ 80-85% ನಷ್ಟು ಅಹಿಂದ ವರ್ಗಗಳು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳು ಇದಾವೆ ಎಲ್ಲರಿಗೂ ಗೊತ್ತಿರುವಂತ ಅಂಶಗಳು ಆದ್ರೆ ಈ ವರ್ಗಗಳಿಗೆ ನ್ಯಾಯ ಸಿಗಬೇಕಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಈ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನ ಸರಿಪಡಿಸೋದಕ್ಕೋಸ್ಕರಾಗಿ ಏನ್ ಸಿದ್ದರಾಮಯ್ಯನವರು 2013 ರಿಂದ 2018 ರವರೆಗೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಆ ಸಮಯದಲ್ಲಿ ಅವರು ಒಂದು ಶೈಕ್ಷಣಿಕ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನು ಮಾಡುತ್ತಾರೆ ಸುಮಾರು 149 ಕೋಟಿಗಳಷ್ಟು ಹಣ ಬಿಡುಗಡೆ ಮಾಡಿ ಹೆಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಾರೆ ಅವತ್ತು ಸಮೀಕ್ಷೆ ಮಾಡುತ್ತಾರೆ ಆದ್ರೆ ಅದು ವರದಿ ಬಿಡುಗಡೆ ಮಾಡೋದಿಲ್ಲ ಸ್ವೀಕಾರ ಮಾಡೋದಿಲ್ಲ ಚುನಾವಣೆ ಬರುತ್ತೆ 106 ಕಾರಣಗಳನ್ನು ಹೇಳ್ತಾರೆ ಸಾರ್ವಜನಿಕರ ಹಣ ಅಷ್ಟೊಂದು ಪೋಲಾಗಿ ಇವತ್ತು ಅದು ವ್ಯರ್ಥ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಏನ್ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಆಗ ಒತ್ತಾಯ ಮಾಡಿದ್ರು ಸಹ ಅವರು ಸ್ವೀಕಾರ ಮಾಡೋದಕ್ಕೆ ಒಪ್ಪೋದಿಲ್ಲ ಯಡಿಯೂರಪ್ಪನವರು ಬರ್ತಾರೆ ಬೊಮ್ಮಾಯಿ ಅವರು ಬರ್ತಾರೆ ಯಾರೇ ಬಂದ್ರು ಎಷ್ಟೇ ಮನವಿ ಕೊಟ್ಟರು ಸಹ ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನ ಸಂಘಟನೆ ಏನ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ ಅವರನ್ನ ಭೇಟಿ ಮಾಡುತ್ತೆ ಈ ವರದಿಯ ಸತ್ಯಾಂಶಗಳೇನು ಇವತ್ತು ಒಂದಷ್ಟು ಟಿವಿ ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ವು ಏನು ದಲಿತ ಸಮುದಾಯಗಳು 1.5 ಕೋಟಿ ಇದೆ ಮುಸ್ಲಿಮರು 70 ಲಕ್ಷ ಇದ್ದಾರೆ ಮತ್ತೆ ಇನ್ನೊಂದು ಸಮುದಾಯ 60 ಲಕ್ಷ ಇದೆ 40 ಲಕ್ಷ ಇದೆ 45 ಲಕ್ಷ ಇದೆ ಅಂತೇಳಿ ಇವರು ಊಹಿಸ್ಕೊಂಡು ಮಾಡಿದ್ರು ಸೃಷ್ಟಿ ಮಾಡಿದ್ರು ಗೊತ್ತಿಲ್ಲ ಹರಿದಾಡ್ತು ಇದು ಸತ್ಯಾಂಶ ತಿಳಿಬೇಕಲ್ವಾ ಅದರ ಜಯಪ್ರಕಾಶ್ ಹೆಗಡೆ ಅವರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ ಒಂದೇ ಹಿಂದಿನ ಆಯೋಗದ ಅಧ್ಯಕ್ಷರು ಇದನ್ನ ಪರಿಪೂರ್ಣ ಮಾಡಿ ಆ ರೂಮ್ನಲ್ಲಿ ಹಾಕಿ ಸೀಲ್ ಮಾಡಿಟ್ಟಿದ್ದಾರೆ ಯಾರಿಗೂ ಆಸಕ್ತಿ ಇಲ್ಲ ಅವ್ರು ಕೇಳಿದ್ರೆ ನಾವು ಸಬ್ಮಿಟ್ ಮಾಡ್ತೀವಿ ಅನ್ನೋ ವಿಚಾರ ಹೇಳಿದ್ರು ನಾವು ಸಹ ಅದನ್ನೇ ಒತ್ತಾಯ ಮಾಡ್ತಾರೆ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಕಷ್ಟದಲ್ಲಿರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಇವತ್ತು ಎಂಎಲ್ಎ ಸೀಟ್ಗಳಲ್ಲಿ ಯಾರು ಎಷ್ಟು ಸಂಖ್ಯೆ ತಗೊಂಡಿದ್ದಾರೆ ಅಂತ ಗೊತ್ತಾದ್ರೆ ಗೊತ್ತಾಗುತ್ತೆ ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಮೀಸಲಾತಿಯನ್ನು ಹೊರತುಪಡಿಸಿ ತುಳಿತಕ್ಕೆ ಒಳಪಟ್ಟಿರುವಂತಹ ಹಿಂದುಳಿದ ವರ್ಗಗಳಿಗೆ ಮೈಕ್ರೋ ಕಮ್ಯುನಿಟಿಗಳಿಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಅಂತೇಳಿ ಅದಕ್ಕೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ವರದಿ ಬಿಡುಗಡೆ ಆಗಲೇಬೇಕು ನಾವು ಒಂದು ಮೀಡಿಯಾ ಮಾಡಿ ಏನೋ ಒಂದು ಜನರಿಗೆ ಕೊಟ್ಟು ಒಂದಷ್ಟು ವ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಿಜವಾಗೂ ನ್ಯಾಯ ಸಿಗಬೇಕಾದವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಧ್ವನಿಯಾಗಿ ನಿಮ್ಮ ಅಕ್ಷರ ಮೀಡಿಯಾ ಕೇಳ್ತಾ ಇದೆ ಏನೋ ಸಬ್ಜೆಕ್ಟ್ ಬಂತು ಕುತ್ಕೊಂಡ್ರು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರು ಅಭಿಪ್ರಾಯ ತಗೊಂಡ್ರು ಟೈಮ್ ಪಾಸ್ ಮಾಡಿದ್ರು ಅವರಿಗೆ ವ್ಯೂಸ್ ಬಂತು TRP ಬಂತು ಆ ಸಮಯಕ್ಕೆ ಕ್ಲೋಸ್ ಮಾಡುವಂಥದ್ದಲ್ಲ ನ್ಯಾಯ ಸಿಗಬೇಕು ಜನರಿಗೆ ನ್ಯಾಯ ಸಿಗಬೇಕು ಕಷ್ಟದಲ್ಲಿರೋರಿಗೆ ನ್ಯಾಯ ಸಿಗಬೇಕು ಈ ಏನು ನಿರ್ಧಾರ ಮಾಡಿದಾರಲ್ಲ ಸಿದ್ದರಾಮಯ್ಯನವರಿಗೆ ಇಷ್ಟು ಬೇಗ ನಿರ್ಧಾರ ಮಾಡಿದಾರಲ್ಲ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಏನು ನಿರ್ಧಾರ ಮಾಡಿ ಹೇಳಿಕೆ ಕೊಟ್ಟರಲ್ಲ ಹೇಳಿಕೆಗೆ ಸ್ಟಾಪ್ ಆಗಬಾರ್ದಿದು ಆದಷ್ಟು ಬೇಗ ಆದಷ್ಟು ಬೇಗ ಇದು ಬಿಡುಗಡೆ ಆಗಬೇಕು ಮುಂದಿನ ಏನು ಜುಲೈನಲ್ಲಿ ಬಜೆಟ್ ಅಧಿವೇಶನ ಇದೆ ಈ ಅಧಿವೇಶನದಲ್ಲಿ ಈ ಸಮೀಕ್ಷಾ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ಬಹಿರಂಗ ಪಡಿಸಬೇಕು ಯಾವ ಜಾತಿ ಎಷ್ಟಿದೆ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಇವರ ಏನು ಸ್ಥಿತಿಗತಿಗಳಿದೆ ಇವರಿಗೆ ಯಾವ ರೀತಿ ನ್ಯಾಯ ಸಿಗಬೇಕು ಏನು 1.5 ಕೋಟಿ ನಾವು 16% 90% 9% ಅಂತ ಏನು ಹೇಳ್ತಾ ಇದಾರಲ್ಲ ಅವರಿಗೆಲ್ಲವೂ ಸತ್ಯಾಂಶ ಗೊತ್ತಾಗಬೇಕು ಯಾವಾಗ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತಾ ಇದ್ದಾಗೆ ಒಂದಷ್ಟು ಸಮುದಾಯಗಳು ಅದಕ್ಕೆ ವಿರೋಧ ಮಾಡಿದ್ದನ್ನ ನಾವು ನೋಡಿದ್ದೀವಿ ಹೋಟೆಲ್ಗಳಲ್ಲಿ ಏನೋ ಸಮಾವೇಶಗಳನ್ನ ಮಾಡಿದ್ ನಾವು ನೋಡಿದ್ದೇವೆ ಸಿದ್ದರಾಮಯ್ಯನವರನ್ನ ಈ ಇದೇನಾದ್ರೂ ದೊರೆಯುತ್ತಿದ್ರೆ ಸಿದ್ದರಾಮಯ್ಯನ ವರ್ಣದಲ್ಲೇ ಸೋಲಿಸ್ತೀವಿ ಅಂತ ಹೇಳಿದ್ ನಾವು ನೋಡಿದ್ದೀವಿ
ಇದೆಲ್ಲವೂ ಸಹ ನೋಡಿದೀವಿ. ಆದ್ರೆ ಎಕ್ಸಾಮ್ ಬರೆದಿರೋದು ಪಕ್ಕ ಆಗಿದೆ, ರಿಸಲ್ಟ್ ಯಾಕೆ ಎದುರುಕೊಳ್ತೀರಿ? ಇದು ನಮ್ಮ ಪ್ರಶ್ನೆ. ರಿಸಲ್ಟ್ ಏನಾದರೂ ಬರಲಿ, ಯಾರಾದರೂ ಪಾಸ್ ಆಗಲಿ, ಯಾರಾದರೂ ಡಿಸ್ಟಿಂಕ್ಷನ್ ತಗೊಳ್ಳಿ, ಆದರೆ ಇದು ಹೊರಗಡೆ ಬರಬೇಕು, ರಿಸಲ್ಟ್ ಹೊರಗಡೆ ಬರಬೇಕು. ಇದು ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನದ ಏನು ಪದಾಧಿಕಾರಿಗಳು ನಿನ್ನೆ ಫೋನ್ ಮಾಡಿ ಒತ್ತಾಯ ಮಾಡಿದ್ದಾರೆ, ಅವರು ಹೇಳೋ ಪ್ರಕಾರ ಈ ವರದಿ ಬಿಡುಗಡೆ ಆಗಲೇಬೇಕು. ಮುಖ್ಯಮಂತ್ರಿಗಳು ಈ ನಿರ್ಧಾರದಿಂದ ಹಿಂದೆ ಸರಿಬಾರದು. ತುಳಿತಕ್ಕೆ ಒಳಪಟ್ಟಿರುವಂತಹ ಏನು ವರ್ಗಗಳಿಗೆ ಇದಕ್ಕೆ ನ್ಯಾಯ ಸಿಗಬೇಕು, ಈಗಲಾದರೂ ನ್ಯಾಯ ಸಿಗಬೇಕು ಅನ್ನೋ ಒತ್ತಾಯವನ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ, ಪರೀಕ್ಷೆ ಬರೆದ ಮೇಲೆ ಡಿಸ್ಟಿಂಕ್ಷನ್ ಬರ್ತೀವೋ ಫೇಲ್ ಆಗ್ತೀವೋ ಅದು ಯಾರು ಕಂಡವ್ರೆ? ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ, ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ಅವರವರ ಸ್ಥಾನಮಾನಗಳನ್ನ ಅವರ ತಿಳ್ಕೊಳ್ತಾರೆ. ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡುವ ವಿಚಾರಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ಪ್ರೋತ್ಸಾಹ ನೀಡಿ, ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸಿ.